ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವೀಕ್ಷಕರೇ, ಮಹಾಭಾರತವನ್ನು ಪ್ರಥಮ ವಿಶ್ವಯುದ್ಧ ಎಂದು ಕರೆಯಬಹುದು. ವಿಶ್ವದ ಬಹುತೇಕ ರಾಜ್ಯಗಳು ಭಾಗವಹಿಸಿದ್ದವು. ಈ ಸೈನಿಕರಿಗೆ ಊಟದ ವ್ಯವಸ್ಥೆ ಹೇಗೆ, ಯಾರು ಮಾಡುತ್ತಿದ್ದರು ಎಂಬ ಪ್ರಶ್ನೆ ರಹಸ್ಯವಾಗಿಯೇ ಉಳಿದಿದೆ. ಹಾಗಾದರೆ ಈ ರಹಸ್ಯ ತಿಳಿಯಲು ಪ್ರಯತ್ನಿಸೋಣ. ಮಹಾಭಾರತದ ಯುದ್ಧದಲ್ಲಿ ಕೌರವರ 11 ಅಕ್ಷೋಹಿಣಿ ಸೈನ್ಯ ಹಾಗೂ ಪಾಂಡವರ ಕಡೆಯಿಂದ 7 ಅಕ್ಷೋಹಿಣಿ ಸೈನ್ಯ ಯುದ್ಧದಲ್ಲಿ ಭಾಗವಹಿಸಿದ್ದರು. ಹೀಗೆ ಅತಿರಥ ಮಹಾರಥರ ಸೈನ್ಯಗಳು ಸೇರಿ ಒಟ್ಟು 50 ಲಕ್ಷಕ್ಕಿಂತ ಹೆಚ್ಚು ಸೈನಿಕರನ್ನು ಒಳಗೊಂಡ ಈ ಮಹಾಭಾರತದ ಯುದ್ಧದಲ್ಲಿ ಒಂದು ವಿಚಾರದ ಬಗ್ಗೆ ದೊಡ್ಡ ಪ್ರಶ್ನೆ ಉಂಟಾಗುತ್ತದೆ. ಅದೇನೆಂದರೆ, ಈ ಮಹಾಕಾಯ ಸೈನ್ಯಕ್ಕೆ ಊಟ ಉಪಚಾರದ ವ್ಯವಸ್ಥೆ ಮಾಡುವುದು ಹೇಗೆ, ಯಾರು ಎಂಬ ಪ್ರಶ್ನೆ ಉಂಟಾಗುತ್ತಿತ್ತು. ಪ್ರತಿದಿನ ಸಾಯಂಕಾಲದ ಹೊತ್ತಿಗೆ ಸಾವಿರಾರು ಸೈನಿಕರು ವೀರಮರಣ ಹೊಂದಿದ ಸುದ್ದಿ ಬರುತ್ತಿತ್ತು. ಹಾಗಾದರೆ ಈ ಅಂಕಿ ಅಂಶಗಳ ಪ್ರಕಾರ ಎಷ್ಟು ಊಟ ತಯಾರಿಸುವುದು ಹೇಗೆ ಎಂಬುದನ್ನು ವಿಚಾರಿಸಿದರೆ ಇದೊಂದು ಎಲ್ಲರಿಗೂ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿತ್ತು. ಹಾಗಾದರೆ ಬನ್ನಿ, ಹೇಗೆ ಮಹಾಭಾರತ ಯುದ್ಧದ ಸೈನಿಕರಿಗೆ ಭೋಜನದ ವ್ಯವಸ್ಥೆ ಉಂಟಾಗುತ್ತಿತ್ತು, ಈ ವಿಷಯದ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ನಾವು ಮಹಾಭಾರತದ ಬಗ್ಗೆ ಹೇಳುವುದಾದರೆ ಇದೊಂದು ಪ್ರಥಮ ವಿಶ್ವಯುದ್ಧ ಎಂದು ಹೇಳಬಹುದು. ಈ ಮಹಾಭಾರತದ ಯುದ್ಧದಲ್ಲಿ ವಿಶ್ವದ ಯಾವ ರಾಜ್ಯದ ರಾಜರು ಭಾಗ ತೆಗೆದುಕೊಂಡಿಲ್ಲ ಎಂದರೆ ತಪ್ಪಾಗಬಹುದು. ಅಂದರೆ ವಿಶ್ವದ ಎಲ್ಲ ರಾಜ್ಯರು ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸಿದ್ದರು. ಈ ಯುದ್ಧದ ಸಮಯದಲ್ಲಿ ಆರ್ಯವೃತ್ತದ ಸಮಸ್ತ ರಾಜರು ಪಾಂಡವ ಕೌರವರ ಪಕ್ಷದಲ್ಲಿ ಯುದ್ಧ ಮಾಡುತ್ತಿದ್ದರು. ಇದರಲ್ಲಿ ಒಂದು ರಾಜ್ಯ ಹೀಗಿತ್ತು, ಅದು ಯುದ್ಧ ಕ್ಷೇತ್ರದಲ್ಲಿದ್ದರೂ ಅದು ಯುದ್ಧದಿಂದ ದೂರ ಉಳಿದಿತ್ತು. ಆ ರಾಜ್ಯವೇ ದಕ್ಷಿಣ ಭಾರತದ ಕರ್ನಾಟಕದ ಉಡುಪಿ. ಮಹಾಭಾರತದ ಇತಿಹಾಸದ ಪ್ರಕಾರ ಉಡುಪಿಯ ರಾಜ ತನ್ನ ಸೈನ್ಯದೊಂದಿಗೆ ಕುರುಕ್ಷೇತ್ರಕ್ಕೆ ತಲುಪಿದಾಗ ಕೌರವರು ಪಾಂಡವರು ತಮ್ಮ ತಮ್ಮ ಪಕ್ಷದಲ್ಲಿ ಸೇರಿಸಿಕೊಳ್ಳಲು ಬಹಳಷ್ಟು ಪ್ರಯತ್ನಪಟ್ಟರು. ಆದರೆ ಉಡುಪಿಯ ರಾಜ ತುಂಬ ದೂರದೃಷ್ಟಿಯುಳ್ಳವನಾಗಿದ್ದರಿಂದ ಅವನು ಶ್ರೀಕೃಷ್ಣನ ಬಳಿಗೆ ಹೋಗಿ, ಹೇ ಮಾಧವ, ಎರಡೂ ಪಕ್ಷದವರು ಕೇವಲ ಯುದ್ಧ ಮಾಡುವುದರಲ್ಲಿ ಮಗ್ನರಾಗಿದ್ದಾರೆ, ಗೆಲ್ಲುವುದರಲ್ಲಿ ತಲ್ಲೀನರಾಗಿದ್ದಾರೆ, ಆದರೆ ಈ ವಿಶಾಲವಾದ ಸೈನ್ಯಕ್ಕೆ ಭೋಜನದ ವ್ಯವಸ್ಥೆ ಹೇಗೆ ಎಂದು ಯಾರಾದರೂ ಯೋಚಿಸಿದರಾ ಎಂದ ರಾಜ. ಆಗ ಶ್ರೀಕೃಷ್ಣನು, ಹೌದು ಮಹಾರಾಜ, ನಿಮ್ಮ ವಿಚಾರ ಸರಿಯೇ ಇದೆ, ನಿಮ್ಮಲ್ಲಿ ಇದಕ್ಕೆ ಯಾವುದಾದರೂ ಉಪಾಯ ಅಥವಾ ಯೋಜನೆ ಇದ್ದರೆ ಹೇಳಿ. ಹೇ ಮಾಧವ, ಸತ್ಯವೆಂದರೆ ನಿಜವಾಗಿಯೂ ಸಹೋದರರ ಮಧ್ಯೆ ನಡೆಯುತ್ತಿರುವ ಈ ಯುದ್ಧ ನನಗೆ ಉಚಿತ ಅನಿಸುತ್ತಿಲ್ಲ. ಆದ್ದರಿಂದ ಈ ಯುದ್ಧದಲ್ಲಿ ಭಾಗಿಯಾಗಲು ನನಗೆ ಇಚ್ಛೆ ಇಲ್ಲ. ಆದರೆ ಈ ಯುದ್ಧ ನಿಲ್ಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನದೊಂದು ಕೋರಿಕೆ ಇದೆ. ಈ ಸಮಸ್ತ ಸೈನ್ಯದ ಸಮೂಹಕ್ಕೆ ಭೋಜನದ ವ್ಯವಸ್ಥೆ ನನ್ನ ಸೈನಿಕರು ಮಾಡುವರು ಎಂದಾಗ ಶ್ರೀಕೃಷ್ಣ, ರಾಜ, ನಿಮ್ಮ ವಿಚಾರ ತುಂಬ ಯೋಗ್ಯವಾಗಿದೆ. ಈ 50 ಲಕ್ಷಕ್ಕೆ ಮೀರಿದ ಸೈನಿಕರ ಭೋಜನದ ವ್ಯವಸ್ಥೆಯಿಂದ ನಾವೆಲ್ಲರೂ ನಿಶ್ಚಿಂತರಾಗಿರುತ್ತೇವೆ. ಇದು ಕೇವಲ ಕೃಷ್ಣ ಹಾಗೂ ಭೀಮನಿಂದ ಮಾತ್ರ ಸಾಧ್ಯವಾಗುತ್ತಿತ್ತು. ಆದರೆ ಯುದ್ಧ ಬಿಟ್ಟು ಭೀಮ ಬರುವ ಹಾಗಿರಲಿಲ್ಲ. ಹೀಗೆ ಉಡುಪಿಯ ರಾಜನು ಪ್ರತಿದಿನ ಸೈನಿಕರಿಗೆ ಭೋಜನದ ವ್ಯವಸ್ಥೆ ಮಾಡಲು ಪ್ರಾರಂಭಿಸಿದನು. ಪ್ರತಿದಿನದಲ್ಲಿ ಭೋಜನದ ವ್ಯವಸ್ಥೆ ಸಮರ್ಪಕವಾಗಿ ನೆರವೇರುತ್ತಿತ್ತು. ಒಂದು ಅನ್ನದ ಅಗಳು ಹೆಚ್ಚು ಕಡಿಮೆ ಆಗುತ್ತಿರಲಿಲ್ಲ, ಆಹಾರ ಕೆಡುತ್ತಿರಲಿಲ್ಲ. ಸರಿಯಾಗಿ ಎಲ್ಲರಿಗೂ ಎಷ್ಟು ಬೇಕು ಅಷ್ಟೇ ಮಾತ್ರ ಭೋಜನ ತಯಾರಾಗುತ್ತಿತ್ತು. ಉಡುಪಿ ನರೇಶನಿಂದ ಆದ ಭೋಜನದ ವ್ಯವಸ್ಥೆಯಿಂದ ಎಲ್ಲರೂ ಸಂತಸಪಟ್ಟರು. ಪ್ರತಿದಿನ ಸೈನ್ಯದ ಸಂಖ್ಯೆ ಕಡಿಮೆಯಾಗುತ್ತಾ ಬಂತು. ಆದರೆ ಒಂದು ಆಶ್ಚರ್ಯದ ಸಂಗತಿ ಎಂದರೆ, ಪ್ರತಿದಿನ ಸಾಯಂಕಾಲ ಯುದ್ಧ ಮುಗಿಸಿ ಎಷ್ಟು ಜನ ಬರುತ್ತಿದ್ದರೋ ಅಷ್ಟೇ ಭೋಜನ ಸಮರ್ಪಕ ರೀತಿಯಲ್ಲಿ ಎಲ್ಲರಿಗೂ ಸಿಗುತ್ತಿತ್ತು. ರಾಜನ ಈ ಕುಶಲತೆ ಯಾರಿಗೂ ತಿಳಿಯಲಿಲ್ಲ. ಕೊನೆಗೆ ಎಲ್ಲರೂ, ಈ ರಾಜನಿಗೆ ಹೇಗೆ ತಿಳಿಯುತ್ತದೆ
ಸಾಯಂಕಾಲ ಇಷ್ಟೇ ಜನ ಭೋಜನಕ್ಕೆ ಬರುತ್ತಾರೆ, ಇಷ್ಟೇ ಜನರ ಭೋಜನ ತಯಾರಿಸುವ ವಿಚಾರ ಹೇಗೆ ಎಂದು ಎಲ್ಲರೂ, ಇದರ ರಹಸ್ಯ ಏನಿರಬೇಕು? ಒಂದು ತುತ್ತು ಅನ್ನದ ನಾಶ ಆಗುತ್ತಿರಲಿಲ್ಲ, ಇದರ ಚಮತ್ಕಾರ ಏನಿರಬಹುದು ಎಂದು ಯೋಚಿಸಲು ಪ್ರಾರಂಭಿಸಿದರು. ಯುಧಿಷ್ಠರನಿಗೆ ಈ ಚಮತ್ಕಾರ ತಿಳಿಯುವವರೆಗೂ ಸಮಾಧಾನವಿರಲಿಲ್ಲ. ಆಗ 18 ದಿನದ ಯುದ್ಧ ಮುಗಿದ ಮೇಲೆ ಎಲ್ಲರೂ ಒಂದು ಕಡೆಗೆ ಸೇರಿದರು. ರಾಜ, ನಮ್ಮ ಸೈನ್ಯ ಕಡಿಮೆ ಇದ್ದರೂ ಬಲಶಾಲಿಗಳಾದ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರಿಂದ ಜಯಗಳಿಸಿದೆವು. ಎಲ್ಲರೂ ನಮ್ಮ ಪ್ರಶಂಸೆ ಮಾಡುತ್ತಿದ್ದಾರೆ. ಆದರೆ ಇದರಲ್ಲಿ ನಿನ್ನ ಪ್ರಶಂಸೆ ಅತ್ಯಂತ ಶ್ರೇಷ್ಠವಾದದ್ದು ಎಂದು ಯುಧಿಷ್ಠಿರ ಹೇಳಿದನು. ಪ್ರತಿದಿನ ಅನ್ನದ ನಾಶವಾಗದಂತೆ ಇಷ್ಟೊಂದು ಸರಿಯಾಗಿ ಹೇಗೆ ತಯಾರಿಸಲ್ಪಡುತ್ತಿತ್ತು? ಶ್ರೀಕೃಷ್ಣ ಪ್ರತಿದಿನ ರಾತ್ರಿ ಕಳ್ಳೆಕಾಯಿ ಅಂದರೆ ಶೇಂಗಾ ತಿಂದು ಮಲಗುತ್ತಿದ್ದರು. ಅವರು ಮಲಗಿದ ನಂತರ ಸಿಪ್ಪೆ ಎಣಿಸಲಾಗುತ್ತಿತ್ತು. 50 ಇದ್ದರೆ 500 ಸೈನಿಕರ ಮರಣ, 5000 ಇದ್ದರೆ 50,000 ಸೈನಿಕರ ಮರಣ. ಈ ಲೆಕ್ಕದ ಪ್ರಕಾರ ಆಧಾರವಾಗಿ ಇಟ್ಟುಕೊಂಡು ಆಹಾರ ತಯಾರಿಸಲ್ಪಡುತ್ತಿತ್ತು. ಇದೇ ಶ್ರೀಕೃಷ್ಣನ ಚಮತ್ಕಾರ. ಅದಕ್ಕೆ ನಾವು ನಮ್ಮ ತಟ್ಟೆಯಲ್ಲಿಯ ಅನ್ನದ ಒಂದು ಅಗಳ ವ್ಯರ್ಥ ಮಾಡದೆ ಈ ಗೂಢ ರಹಸ್ಯ ತಿಳಿದುಕೊಂಡು ಭೋಜನ ಮಾಡುವುದು ಸರಿಯಲ್ಲವೇ? ಜೈ ಶ್ರೀಕೃಷ್ಣ.